सीता माता की बोलो, लक्ष्मण महाराज की बोलो, हनुमान की बोलो, गरुड़ देव की जय श्री राम, 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 जय श्री राम। आज जो क्या हो रहा है, भारत में एक नया इतिहास बन रहा है। सच में हम भारतवासियों को बहुत गर्व है, क्योंकि ऐसा सन्निवेश 500 साल हुआ ये सन्निवेश देखने के लिए। हम सब भारतवासियों को, प्रधानमंत्री जी को धन्यवाद कहना है। और कौन श्री राम मंदिर के लिए कौन मेहनत कर गए हैं, उनको सभी भगवान श्री राम मंदिर, श्री राम की आशीर्वाद रहेंगे और सबको भला होंगे। और ये केवी न्यूज वाले हमारे लिए मैसूर में आके इतना हमारा दोस्तों के साथ बहुत मिले, सबको अच्छा होंगे, सबको श्री राम जी का आशीर्वाद देंगे। जय श्री राम, जय श्री राम, जय मोदी, जय मोदी, जय मोदी। ए सत्या, दलित अभिवृद्धि केवी न्यूज चैनल ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿ ಬಂದು ವಿಡಿಯೋ ಕ್ಯಾಮ್ರಾ ಎಲ್ಲ ತೆಗೆದು ನಾವು ಮಾಡ್ತಾರೋ ಎಲ್ಲ ಪೂಜೆ ಪುರಸ್ಕಾರಗಳೆಲ್ಲ ದೇವ್ರಿಗೆ ಗೊತ್ತಾಗೋ ಥರ ಮಾಡ್ತಿದ್ದಾರೆ. ನಾವಿರೋದು ಇಲ್ಲಿ ಜೋಯಿ ತೆಂಗಿನಮರ ರೋಡ್ ಹೈವೇ ಸರ್ಕಲ್ ಬನ್ನಿ ಮಂಟಪ, ಶ್ರೀ ರಾಮಲಲ್ಲ ಪ್ರತಿಷ್ಠಾಪನೆ ದಿನ. ಇವತ್ತು ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗ್ತಿರೋ ಕಾರಣವಾಗಿ ನಾವಿಲ್ಲಿ ಪೂಜೆ ಎಲ್ಲ ಇಟ್ಕೊಂಡಿರೋದಕ್ಕೆ ಊರಿನ ಮುಖಂಡರು ಹಾಗೂ ಯೂತ್ ಹುಡುಗರು ಎಲ್ಲ ಸೇರಿ ಮಾಡ್ತಾರೆ ಪೂಜೆಗೆ. ನಮ್ಮ ದಲಿತ ಅಭಿವೃದ್ಧಿ ಸಂಘದಿಂದ ನಮ್ಮ ಉಪಾಧ್ಯಕ್ಷರು, ಅಧ್ಯಕ್ಷ ಶ್ರೀ ಮಂಜುನಾಥ್ ಅವರು ಎಲ್ಲ ಜೊತೆಯಲ್ಲಿದ್ದು ನಿಂತು ಈ ಥರ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಅವು ಹುಡುಗರೆಲ್ಲ ತುಂಬ ಎಲ್ಲ ನೀಟಾಗಿ ಮಾಡಿಕೊಂಡು ನಿನ್ನೆ ರಾತ್ರಿಯಿಂದ ಬ್ಯಾನರ್ ಎಲ್ಲ ಅವರೇ ಕಟ್ಕೊಂಡು ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ. ಹುಡುಗರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಮುಂದೆ ಹೋಗಬೇಕು ಹುಡುಗರೆಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೆವಿ ನ್ಯೂಸ್ ಚಾನಲ್ ಅವರು ಬಂದಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳು. ಅವರು ನಮ್ಮ ದಲಿತ ಅಭಿವೃದ್ಧಿ ಸಂಘದ ಅಯೋಧ್ಯೆ ರಾಮಮಂದಿರ ಇವತ್ತು ಉದ್ಘಾಟನೆ ಆದ ಸಮಾರಂಭದಿಂದ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಇಲ್ಲಿ ಎಲ್ಲ ಊರಿನ ಮುಖಂಡರು, ಊರಿನ ಜನರು ಎಲ್ಲ ಸೇರಿಕೊಂಡು ಈ ಅಯೋಧ್ಯೆ ರಾಮಮಂದಿರ ಉದ್ಘಾಟನೆಗೆ ಕೈ ಜೋಡಿಸಿ ನಾವು ಪೂಜೆ ಮಾಡ್ತಾಯಿದ್ದೀವಿ ರಾಮ್, ಜೈ ಶ್ರೀರಾಮ್ಗೆ. ಆದ್ದರಿಂದ ಇಲ್ಲಿ ಎಲ್ಲ ಜನ ಸೇರಿದ್ದಾರೆ, ನಮ್ಮ ಊರಿನ ಮುಖಂಡರು, ಜನರೆಲ್ಲ. ಏರಿಯಾ ಅಡ್ರೆಸ್ ಹೈವೇ ಸರ್ಕಲ್ ಬನ್ನಿ ಮಂಟಪ, ಮೈಸೂರು ಎಂ ಸಿ ಸಿ ಕಾಲೋನಿ. ಸರ್, ಇದು ಎಷ್ಟೆಷ್ಟು ಲೀಟ್ರದ್ದು ಮಾಡಿಸಿದ್ದೀರಾ ಸರ್? ಸರ್, ಅದು ಮಜ್ಜಿಗೆ ಎಷ್ಟು ಲೀಟ್ರ್ ಮಾಡಿಸಿದ್ದೀರಾ? ಒಂದು 60 ಲೀಟ್ರು, ಪಾನಕ ಒಂದು 70 ಲೀಟ್ರ್ ಮಾಡಿಸಿದ್ವಿ ಸರ್. ಅದೇನು ಸರ್? ಅದು ಹೆಸರುಬೇಳೆ. ಆದರೂ ಒಂದು 30 ಕೆಜಿ. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಸರ್? ಸಂಜೆಯಿಂದ ಮಾಡಿದ್ದು, ಸಂಜೆ ಒಂದು 3 ಗಂಟೆಯಿಂದ. ಮೂರು ಗಂಟೆಯಿಂದ ಮಾಡಿದ್ದು. ಎಷ್ಟು ಗಂಟೆ ತನಕ ಸರ್? ಇಲ್ಲಿ ಗಂಟೆ ಆಗಿದೆ, ಇಲ್ಲಿ ಇನ್ನೂ ಇದೆ, ಇನ್ನು ಇದು ಮುಗಿಯೋ ಗಂಟೆ ಇರುತ್ತೆ ಸರ್. ಎಲ್ಲ ನಾವು ಇರ್ತೀವಿ, ಊರಿನ ಜನ ಮುಖಂಡರೆಲ್ಲ ಇದ್ದಾರೆ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಮೈಸೂರು ನಗರದ ಹೈವೇ ಸರ್ಕಲ್ ಬನ್ನಿ ಮಂಟಪ ನರ್ಮ ಮನೆಗಳಲ್ಲಿ ನಾವಿರೋದು. ಇಲ್ಲಿ ವಿಶೇಷ ಏನೆಂದರೆ, ನಮ್ಮ 500 ವರ್ಷಗಳ ಹಿಂದೆ ಇರ್ತಕ್ಕಂಥ ಶ್ರೀರಾಮ ಮಂದಿರವನ್ನು ಈ ವರ್ಷ 2024 ಜನವರಿ 22 ಸ್ಥಾಪನೆಯಾಗಿದೆ. ಅದರ ಸಂತೋಷವಾಗಿ ನಾವಿಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಸರ್. ಏನೇನು ಕಾರ್ಯಕ್ರಮ ಇತ್ತು ಸರ್? ಇಲ್ಲಿ ರಂಗೋಲಿ ಕಾರ್ಯಕ್ರಮ ಇತ್ತು, ಸ್ವಚ್ಛತೆ ಎಲ್ಲ ಮಾಡಿಕೊಂಡು ರಂಗೋಲಿ ಕಾರ್ಯಕ್ರಮ ಮಾಡಿಕೊಂಡು, ಹಾಗೂ ನಮ್ಮ ದೇವರ ನೈವೇದ್ಯಗೆ ಎಲ್ಲ ಪದ ಪ್ರತಿಯೊಂದು ಏನಿದೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಪ್ರಸಾದವನ್ನು ಕೂಡ ಹಂಚಿರುತ್ತೀವಿ. ಸರ್, ಎಷ್ಟು ಮನೆಗಳಿವೆ ಸರ್ ಇಲ್ಲಿ? ಸರ್, ಇಲ್ಲಿ ಟೋಟಲ್ ಬಂದು 232 ಮನೆ ಇದೆ ಸರ್ ಮೈಸೂರಿನ ನಮ್ಮ ಹೈವೇ ಸರ್ಕಲ್ಲಲ್ಲಿ. ನರಮ್ ಮನೆಗಳದ್ದು 192 ಇದೆ, ಕ್ವಾಟರ್ಸ್ಗಳು 32 ಇದೆ ಸರ್.
ನಾವಿಲ್ಲಿ ಇಷ್ಟಪಡ್ತೀರಾ ಸರ್ ಈ ದಿನ? ಈ ದಿನ ವಿಶೇಷ ದಿನ. 500 ವರ್ಷಗಳ ಹಿಂದೆ ಇರ್ತಕ್ಕಂಥ ನಮ್ಮ ಶ್ರೀರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದು ನಮ್ಮ ಮೈಸೂರು ನಗರದೇವರದ್ದು ಶಿಲೆ ಆಗಿರ್ತದೆ ಮತ್ತು ಕೆತ್ತನೆ ಕೂಡ ಆಗಿರ್ತದೆ. ಅದರ ಸಂತೋಷವಾಗಿ ನಾವು ಇಲ್ಲಿ ಆಚರಣೆ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಇವತ್ತು ನಮ್ಮ ಭಾರತದ ಹಿಂದುತ್ವವಾದಿಗಳಿಗೆ ನಮ್ಮ ಭಾರತದವರಿಗೆ ಒಂದು ಹಬ್ಬದ ವಾತಾವರಣ. ನಿಜವಾಗಲೂ ಇವತ್ತು ಏನಾಗಿದೆ ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ನಿರ್ಮಾಣ ಆಗಿದ್ದು ಇದು ನಮ್ಮ ದೇಶಕ್ಕಲ್ಲ ಪ್ರಪಂಚಕ್ಕೆ ಮಾದರಿ ಆಗಿಬಿಟ್ಟಿದೆ. ಇವತ್ತು ಆ ಸ್ವಾಮಿಯ ಲೀಲೆಗೋಸ್ಕರ ಇವತ್ತು ನಮ್ಮ ಮೈಸೂರಿನಲ್ಲಿ ನಮ್ಮ ಅಶೋಕ ರಸ್ತೆಯಲ್ಲಿ ಲಕ್ಷ ದೀಪೋತ್ಸವ ವೀರನಗೆರೆಯಲ್ಲಿ ಮಾಡ್ತಾ ಇದ್ದೀವಿ. ಇದು ಎಲ್ಲ ಸಮಾಜದ ಮುಖಂಡರುಗಳು ಎಲ್ಲ ಸೇರಿಕೊಂಡು ಇವತ್ತು ಮಾಡಿದ್ದೀವಿ.